ಎಲ್ಲರಿಗೂ ನಮಸ್ಕಾರ ನಮ್ಮ ಮಕ್ಕಳ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆ ಇತ್ತೀಚೆಗೆ ಮುಗಿದಿದೆ ಎಲ್ಲರೂ ಕೂಡ ರಿಸಲ್ಟ್ ಗೋಸ್ಕರ ಆತಂಕದಲ್ಲಿ ಕಾಯ್ತಾ ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳ ಮತ್ತು ಪೋಷಕರ ಮನಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಕೊರೋನಾದಂತಹ ಮಹಾಮಾರಿ ಒಂದು ಕಡೆ ಈ ಪರೀಕ್ಷೆಯ ರಿಸಲ್ಟ್ ಇನ್ನೊಂದು ಕಡೆ ಈ ಮಹಾಮಾರಿ ದೇಶ ಅಷ್ಟೇ ಅಲ್ಲ ಇಡೀ ವಿಶ್ವವನ್ನು ತಲ್ಲಣಗೊಳಿಸಿದೆ ಇಂತಹ ಸಂದರ್ಭದಲ್ಲಿ ಮಕ್ಕಳಿಂದ ವಯೋವೃದ್ಧರವರೆಗೂ ಎಲ್ಲ ರೀತಿಯ ವರ್ಗದವರು ಕೂಡ ಮಾನಸಿಕ ತುಮುಲಗಳಿಗೆ ತುತ್ತಾಗಿದ್ದಾರೆ ಈ ವೈರಸ್ ದೇಹಕ್ಕೆ ಮಾಡುವ ಹಾನಿಗಿಂತ ಮನಸ್ಸಿಗೆ ಮಾಡುವ ಹಾನಿಯೇ ಹೆಚ್ಚು ಎಂದು ಈಗ ಸಾಬೀತಾಗಿದೆ ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಮಕ್ಕಳು ಪರೀಕ್ಷೆಯನ್ನು ಬರೆದಿದ್ದಾರೆ ನಿಜಕ್ಕೂ ಅವರ ಪ್ರಯತ್ನ ಶ್ಲಾಘನೀಯ ನಮ್ಮ ಮಕ್ಕಳು ಈಗ ಪೋಷಕರ ಜೊತೆ ಮನೆಯಲ್ಲಿಯೇ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಾರೆ ಮನೆಯಲ್ಲೇ ಇರಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇಂತಹ ಒಂದು ಸಂದರ್ಭದಲ್ಲಿ ನಾನು ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಇಡಲು ಬಯಸ್ತೇನೆ ಕೆಲವು ತಿಂಗಳುಗಳ ಹಿಂದೆ ನಮ್ಮ ಕಾಲೇಜಿನಲ್ಲಿ ನಾನು ನಮ್ಮ ಮಕ್ಕಳ ಹತ್ರ ಒಂದು ಪ್ರಶ್ನೆ ಕೇಳಿದೆ ಈ ಎಕ್ಸಾಮ್ ಅಂತ ಹೇಳಿದಾಗ ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ಒಂದು ಪದದಲ್ಲಿ ಉತ್ತರ ಹೇಳಬೇಕು ಅಂತ ಮಕ್ಕಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು ಟೆನ್ಷನ್ ಸ್ಟ್ರೆಸ್ ಡಿಪ್ರೆಷನ್ ಆಂಗ್ಸೈಟಿ ಫಿಯರ್ ಹೆಡ್ಏಕ್ ಸ್ಟಮಕ್ ಏಕ್ ವಾಮಿಟಿಂಗ್ ಇತ್ಯಾದಿ ಇತ್ಯಾದಿ ಒಂದೇ ಒಂದು ಪಾಸಿಟಿವ್ ವರ್ಡ್ ಕೂಡ ಇರಲಿಲ್ಲ ಎಲ್ಲವೂ ಕೂಡ ನೆಗೆಟಿವ್ ಇಮೋಷನ್ಸ್ ಯಾಕೆ ಎಕ್ಸಾಮ್ ಬಗ್ಗೆ ಈ ರೀತಿಯ ಎಲರ್ಜಿ ಇನ್ನೊಂದು ಘಟನೆ ಹೇಳ್ತೀನಿ ಕೇಳಿ ನಮ್ಮ ಪಕ್ಕದ ಮನೆಯ ಮಗು ಹಿಂದಿನ ವರ್ಷ ಶಾಲೆಗೆ ಹೋಗಲಿಕ್ಕೆ ಬ್ಯಾಗ್ ಹಿಡ್ಕೊಂಡು ತಯಾರಾಗಿ ನಿಂತಿತ್ತು ನಾನು ನೋಡಿದಾಗ ಮಗುವಿನ ಮುಖದಲ್ಲಿ ಒಂದು ರೀತಿಯ ದುಗುಡ ನಾನು ಕೇಳಿದೆ ಏನಾಯಿತೋ ಯಾಕೋ ಹೀಗೆ ನಿಂತಿದೀಯಾ ಅಂತ ಮಗು ಹೇಳ್ತು ನನಗೆ ಟೆನ್ಷನ್ ಆಗ್ತಾ ಇದೆ ನನಗೆ ವಿಚಿತ್ರ ಅನ್ನಿಸ್ತು ಅಂಥ ಪುಟ್ಟ ಬಾಲಕನ ಬಾಯಲ್ಲಿ ಈ ಟೆನ್ಷನ್ ಅನ್ನುವ ಪದ ಕೇಳಿ ಸುಮಾರು ಒಂದು 4 ವರ್ಷ ಇರ್ಬೋದು ಆ ಮಗುಗೆ ಯಾಕೋ ಟೆನ್ಷನ್ನು ಅಂದೆ ನನಗೆ ಇವತ್ತು ಎಕ್ಸಾಮ್ ಅಂತ ಹೇಳ್ದ ಸೊ ಇಷ್ಟು ಪುಟ್ಟ ಮಗುವಿಗೆ ಎಕ್ಸಾಮ್ ಟೆನ್ಷನ್ ಅಂತ ಇರಬೇಕಾದ್ರೆ ಆ ಮಗುವಿನ ಮನಸ್ಸಿನಲ್ಲಿ ಈ ಥರದ ಭಯವನ್ನು ಬಿತ್ತಿದವರು ಯಾರು ಇನ್ನೊಂದು ಕಡೆ CBSE ರಿಸಲ್ಟ್ಸ್ ನಾಳೆ ಬರಲಿಕ್ಕಿತ್ತು ಹಿಂದಿನ ದಿನ ಒಂದು ತಾಯಿ ಹೇಳ್ತಾರೆ ನಾಳೆ ನನ್ನ ಮಗನ ರಿಸಲ್ಟ್ಸ್ ಬರ್ತಾ ಇದೆ ಅವನು 10 ಗ್ರೇಡ್ ಪಾಯಿಂಟ್ಸ್ ತಗೊಳ್ಳಿಲ್ಲ ಅಂದರೆ ನನ್ನ ಮರ್ಯಾದೆ ಗತಿಯೇನು ಮರ್ಯಾದೆ ಹೋಗುವಂತಹ ಪರಿಸ್ಥಿತಿ ಇಲ್ಲೇನಾಗಿದೆ ಎಂದು ನನಗೆ ನಿಜವಾಗಿಯೂ ಅರ್ಥ ಆಗಲಿಲ್ಲ ಇನ್ನೊಂದು ಕಡೆ ಮಗಳು 96% ಬಂದಿದೆ ತಾಯಿ ಮಗಳು ಇಬ್ಬರು ಕೂಡ ಡಿಪ್ರೆಷನ್ ಇಡೀ ದಿನ ಊಟ ತಿಂಡಿ ನೀರು ಕೂಡ ಇಲ್ಲದೆ ರೂಮ್ನಲ್ಲಿ ಮಲಗಿಬಿಟ್ಟಿದ್ದಾರೆ ಅಂತ ಅವರ ತಂದೆ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನೀವೊಮ್ಮೆ ಮಾತಾಡಿ ಅವ್ರ ಹತ್ರ ಅಂತ ನನಗೆ ಇದೆಲ್ಲ ವಿಚಿತ್ರ ಅನ್ನಿಸ್ತಾ ಇದೆ ಇಂತಹ ವಿಚಿತ್ರ ಸನ್ನಿವೇಶಗಳು ನಮ್ಮ ಸುತ್ತಮುತ್ತಲು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಯಾಕೆ ನಮ್ಮ ಮನಸ್ಥಿತಿ ಈ ರೀತಿ ಬದಲಾಗಿದೆ ಯಾರು ಜವಾಬ್ದಾರರು ಪೋಷಕರ ತಪ್ಪೋ ಅಧ್ಯಾಪಕರ ತಪ್ಪೋ ಅಥವಾ ನಮ್ಮ ಶಿಕ್ಷಣ ವ್ಯವಸ್ಥೆಯೋ ಗೊತ್ತಾಗ್ತಾ ಇಲ್ಲ ನಾವು ಓದ್ತಿರ್ಬೇಕಾದ್ರೆ 60% ಬಂದರೆ ಓ ಫಸ್ಟ್ ಕ್ಲಾಸ್ ಬಂತು ಅಂತ ತುಂಬ ಖುಷಿ ಪಡ್ತಿದ್ವಿ ಇನ್ನು ಡಿಸ್ಟಿಂಕ್ಷನ್ ಬಂದರೆ ಅಂದರೆ 70% ಅಬೌವ್ ಬಂದರೆ ಅಂತೂ ಮುಗ್ದೇ ಹೋಯಿತು ಏನೋ ಮಹಾ ಸಾಧನೆ ಮಾಡಿದವರ ಹಾಗೆ ಒಂದು ಸಂಭ್ರಮ ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಒಂದು ಕಡೆ ಫೇಲ್ ಆಗುತ್ತಿರುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾಕಂದರೆ ಮಕ್ಕಳಿಗೆ ಟೆನ್ಷನ್ ಅದರಿಂದ ಅನೇಕ ಅವಘಡಗಳು ಕೂಡ ನಡೆದು ಹೋಗ್ತಾ ಇದೆ ಇನ್ನೊಂದು ಕಡೆ 96% ಬಂದರೂ ಕೂಡ ಡಿಪ್ರೆಷನ್ಗೆ ಹೋಗುವಂತಹ ಪರಿಸ್ಥಿತಿ ನಮ್ಮ ಆ್ಯಟಿಟ್ಯೂಡ್ ಯಾಕೆ ಈಗಾಗ್ತಾ ಇದೆ ಪರೀಕ್ಷೆಯನ್ನು ನೋಡುವ ನಮ್ಮ ಮನೋಭಾವ ಬದಲಾಗಬೇಕು ಜೀವನವನ್ನು ನೋಡುವ ನಮ್ಮ ದೃಷ್ಟಿಕೋನ ಬದಲಾಗಬೇಕು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಿಂದೆ ಇದ್ದಂತಹ ಶಿಕ್ಷಣದ ವ್ಯಾಖ್ಯೆ ಈಗ ಬದಲಾಗಿದೆ ಎಷ್ಟೋ ಸಲ ಅನಿಸುತ್ತೆ ನಾವು ದುಡ್ಡು ಮಾಡುವ ಯಂತ್ರಗಳನ್ನು ತಯಾರಿಸ್ತಿದ್ದೇವಾ ಅಂತ ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಖಿನ್ನತೆ ಆತ್ಮಹತ್ಯೆ ಪ್ರಕರಣಗಳು ವಿಕೃತ ನಡವಳಿಕೆಗಳು ಇವು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ನಾನು ಈಗಾಗಲೇ ಹೇಳಿದಂತೆ ಧನ ಸಂಪಾದನೆಯೇ ನಮ್ಮ ಉದ್ದೇಶವಾಗಿದೆ ನಾವು ಮರೀತಾ ಇದ್ದೇವೆ ಎವ್ರಿ ಚೈಲ್ಡ್ ಈಸ್ ಯೂನಿಕ್ ಪ್ರತಿಯೊಂದು ಮಗುವಿನಲ್ಲಿಯೂ ಒಂದು ವಿಶೇಷತೆ ಇದೆ ಎವ್ರಿ ಚೈಲ್ಡ್ ಈಸ್ ಬೋರ್ನ್ ಫಾರ್ ಅ ಪರ್ಪಸ್ ವಿವೇಕಾನಂದರು ಹೇಳಿದ್ದಾರೆ Education is the manifestation of perfection already existing in man. ಈ ಫಾರ್ಮಲ್ ಎಜುಕೇಷನ್ ಅಥವಾ ಔಪಚಾರಿಕ ಶಿಕ್ಷಣ ಅಂತ ನಾವು ಏನು ಹೇಳ್ತೀವಿ ಇದೊಂದೇ ಶಿಕ್ಷಣದ ಉದ್ದೇಶ ಅಲ್ಲ
ಮಗುವಿನ ಮಾರ್ಕ್ಸ್ 90-95% ಬಂದ ಕೂಡಲೇ ಅದು ಅವನ ಬುದ್ಧಿವಂತಿಕೆಯ ಮಾನದಂಡ ಅಲ್ಲ ಇನ್ನು ಎಷ್ಟೋ ಸಂಗತಿಗಳು ಕಲಿಯಬೇಕಾದು ಇದೆ ಒಂದು ಪರಿಪೂರ್ಣ ವ್ಯಕ್ತಿತ್ವ ನಿರ್ಮಾಣ ಆಗಬೇಕಾದರೆ ತುಂಬಾ ಸಂಗತಿಗಳಿವೆ ಉದಾಹರಣೆಗೆ ನಾವು ಶಾಲೆಗೆ ಹೋಗಿ ಬೇರೆ ಬೇರೆ ರೀತಿಯ ಸಬ್ಜೆಕ್ಟ್ಸ್ ಗಳನ್ನು ಕಲಿತೇವೆ ಮ್ಯಾಥಮ್ಯಾಟಿಕ್ಸ್ ಇರಬಹುದು ಸೈನ್ಸ್ ಇರಬಹುದು ಸೋಶಿಯಲ್ ಸ್ಟಡೀಸ್ ಇರಬಹುದು ಇಂಗ್ಲಿಷ್ ಕನ್ನಡ ಹಿಂದಿ ಇದು ಫಾರ್ಮಲ್ ಎಜುಕೇಶನ್ ಇದಿಷ್ಟೇ ಸಾಕ ಈಗ ನಾವು ಊಟ ಮಾಡ್ತೀವಿ ನಮಗೆ ಊಟ ಮಾಡಲಿಕ್ಕೆ ಅನ್ನ ಬೇಕು ಈ ಅನ್ನ ಒಂದಿದ್ರೆ ಸಾಕ ಬರಿ ಅನ್ನ ತಿಂದ್ರೆ ರುಚಿ ಆಗುತ್ತಾ ಸಪ್ಪೆ ಅನ್ಸಲ್ವಾ ಅನ್ನ ಜೊತೆ ಇನ್ನೇನು ಬೇಕು ಅನ್ನ ಜೊತೆ ಸಾಂಬಾರ್ ಬೇಕು ಸಾರ್ ಬೇಕು ಹಪ್ಪಳ ಸಂಡಿಗೆ ಕೋಸಂಬರಿ ಪಲ್ಯ ಪಾಯಸ ಮಜ್ಜಿಗೆ ಇದೆಲ್ಲವೂ ಕೂಡ ಬೇಕಾಗುತ್ತದೆ ಅಲ್ವಾ ಆಗ ನಮ್ಮ ಊಟ ತುಂಬಾ ರುಚಿ ಆಗುತ್ತದೆ ಸಬ್ಜೆಕ್ಟ್ಸ್ ನಾಲೆಜ್ ಇದ್ದರೆ ಅಷ್ಟೇ ಸಾಕ ನಮ್ಮ ಮಕ್ಕಳ ಸ್ಕಿಲ್ ಡೆವಲಪ್ಮೆಂಟ್ ಬೇಡವೇ ಅವರ ಕೌಶಲ್ಯಗಳನ್ನು ಬೆಳೆಸುವುದು ಬೇಡವೇ ನಮ್ಮ ಮಕ್ಕಳ ಕಾನ್ಫಿಡೆನ್ಸ್ ಲೆವೆಲ್ ಅವರ ಕಮ್ಯುನಿಕೇಷನ್ ಸ್ಕಿಲ್ಸ್ ಅವರು ಗುರು ಹಿರಿಯರೊಂದಿಗೆ ನಡೆದುಕೊಳ್ಳುವ ರೀತಿ ಹೊಂದಾಣಿಕೆಯ ಸ್ವಭಾವ ಸ್ಥಿರತೆ ಧೈರ್ಯ ಸವಾಲನ್ನು ಸ್ವೀಕರಿಸುವ ಒಂದು ಪರಿ ಸೋತಾಗ ಅದನ್ನು ಸಮಾನವಾಗಿ ಗೆದ್ದ ತರನೇ ಸ್ವೀಕರಿಸುವ ಒಂದು ಮನೋಭಾವ ಇದೆಲ್ಲವೂ ಕೂಡ ನಮ್ಮ ಮಕ್ಕಳಲ್ಲಿ ಬೇಕಾಗುತ್ತದೆ ಇದನ್ನು ನಾವು ಬೆಳೆಸಬೇಕು ನಮ್ಮ ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ಸ್ವಾವಲಂಬಿಗಳನ್ನಾಗಿ ಸವಾಲನ್ನು ಸ್ವೀಕರಿಸುವ ಧೈರ್ಯವಂತರನ್ನಾಗಿ ಬೆಳೆಸೋಣ ನಮ್ಮ ಮನೆಯಲ್ಲಿ ಸುಂದರವಾದ ವಾತಾವರಣವನ್ನು ನಾವು ಕಲ್ಪಿಸೋಣ ನಮ್ಮ ಮಕ್ಕಳು ಏನಾದರೂ ಹೇಳಿದರೆ ಅದನ್ನು ಕೇಳುವಂತಹ ತಾಳ್ಮೆ ನಮಗೆ ಹೆತ್ತವರಲ್ಲಿ ಇರಬೇಕು ಹೀಗಾದಲ್ಲಿ ಮಾತ್ರ ನಾವು ಈ ದೇಶಕ್ಕೆ ಸತ್ಪ್ರಜೆಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಮಕ್ಕಳಿಗೆ ಹೇಳುವುದಾದರೆ ನೀವೆಲ್ಲರೂ ಪರೀಕ್ಷೆಯನ್ನು ಮುಗಿಸಿದ್ದೀರಾ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದೀರಾ ಫಲಿತಾಂಶ ಏನೇ ಬರಲಿ ಅದನ್ನು ನೀವು ಸಂತೋಷವಾಗಿ ಸ್ವೀಕರಿಸಬೇಕು ಯಾಕೆಂದರೆ ಇದು ಜೀವನದ ಕೊನೆಯಲ್ಲ ಇದು ಪ್ರಾರಂಭ ಅಷ್ಟೇ ಇನ್ನು ಇಂಥ ಅನೇಕ ಪರೀಕ್ಷೆಗಳು ನಿಮಗೆ ಬರಲಿಕ್ಕಿವೆ ಈ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ಇದೆರಡನ್ನು ಈಕ್ವಲ್ ಮೈಂಡ್ ಸೆಟ್ನಿಂದ ತಗೊಳ್ಳಿ ಫೋಕಸ್ ಆನ್ ಯುವರ್ ಎಫರ್ಟ್ಸ್ ನಾಟ್ ಆನ್ ಯುವರ್ ರಿಸಲ್ಟ್ಸ್ ಸೊ ನಿಮ್ಮ ಪ್ರಯತ್ನ ನೀವು ಮಾಡಿದ್ದೀರಾ ಈಗ ಏನು ಬೇಕಾದರೂ ಬರಲಿ ಸ್ವಲ್ಪ ಮಾರ್ಕ್ ಹೆಚ್ಚು ಕಡಿಮೆ ಯಾಕಂದರೆ ನೀವು ಎಂಥ ಪರಿಸ್ಥಿತಿಯಲ್ಲಿ ಈಗ ಪರೀಕ್ಷೆ ಬರೆದಿದ್ದೀರಿ ಎಂದು ಎಲ್ಲರಿಗೂ ತಿಳಿದ ವಿಷಯ ಈ ಲೈಫ್ ಅನ್ನೋದು ಒಂದು ಆಟ ಇದ್ದ ಹಾಗೆ ಒಂದು ಕ್ರಿಕೆಟ್ ಮ್ಯಾಚನ್ನು ಇಮ್ಯಾಜಿನ್ ಮಾಡಿಕೊಳ್ಳಿ ನೀವು ಗ್ರೌಂಡಲ್ಲಿ ನಿಂತಿದ್ದೀರಾ ಬ್ಯಾಟ್ ಹಿಡ್ಕೊಂಡು ನಿಂತಿದ್ದೀರಾ ಬಾಲ್ಗಳು ಬರ್ತಾನೇ ಇರ್ತವೆ ಬ್ಯಾಟ್ ಹಿಡ್ಕೊಂಡು ನೀವು ರೆಡಿಯಾಗಿ ನಿಂತಿದ್ದೀರಾ ಮೊದಲನೇ ಬಾಲ್ ಬರ್ತದೆ ಈ ಬಾಲ್ಗಳು ನಿಮ್ಮ ಅವಕಾಶಗಳು ಜೀವನದಲ್ಲಿ ಬರುವಂತಹ ಒಂದು ಅಪಾರ್ಚುನಿಟೀಸ್ ಸೊ ನೀವು ಬ್ಯಾಟನ್ನು ಹಿಡ್ಕೊಂಡು ಮೊದಲನೇ ಬಾಲ್ ಬಾರಿಸಲಿಕ್ಕೆ ಹೋಗ್ತೀರಾ ಅದು ಮಿಸ್ ಆಗಿಬಿಡುತ್ತೆ ಪರವಾಗಿಲ್ಲ ಯಾಕಂದರೆ ಇನ್ನೊಂದು ಬಾಲ್ ಬರ್ತಾ ಇದೆ ಇನ್ನೊಂದು ಬಾಲನ್ನು ಹೊಡಿಲಿಕ್ಕೆ ಹೋಗ್ತೀರಾ ಆ ಬಾಲ್ ಕೂಡ ಮಿಸ್ ಆಗ್ತದೆ ಖಂಡಿತವಾಗಿಯೂ ಪರವಾಗಿಲ್ಲ ಯಾಕಂದರೆ ಮೂರನೇ ಬಾಲಿಗೆ ನೀವು ರೆಡಿಯಾಗಿ ನಿಲ್ಲಬೇಕು ಮೂರನೇ ಬಾಲ್ ಕೂಡ ಮಿಸ್ ಆಗುತ್ತೆ ಬೇಜಾರು ಮಾಡಿಕೊಳ್ಳುವ ಸಂಗತಿ ಖಂಡಿತ ಇಲ್ಲ ಯಾಕಂದರೆ ನಾಲ್ಕನೇ ಅವಕಾಶ ಇದೆ ಈಗ ನೀವು ಅಂದ್ಕೊಳ್ತೀರಾ ನಾಲ್ಕನೇ ಬಾಲ್ ಖಂಡಿತ ನಾನು ಹೊಡಿಬೇಕು ಅಂದ್ಕೊಂಡು ತಯಾರಾಗಿ ನಿಂತಿದ್ದೀರಾ ಮತ್ತು ಸಿಕ್ಸರ್ ಬಾರಿಸ್ತೀರಾ ಸಿಕ್ಸರ್ ಬಾರಿಸಿದ ಮೇಲೆ ನೀವು ರಿಲ್ಯಾಕ್ಸ್ ಆಗಿ ನಿಂತ್ಕೊಳ್ಬೋದಾ ಖಂಡಿತ ರಿಲ್ಯಾಕ್ಸ್ ಆಗುವ ಹಾಗಿಲ್ಲ ಯಾಕಂದರೆ ಐದನೇ ಬಾಲ್ ಬರ್ತಾ ಇದೆ ರಿಲ್ಯಾಕ್ಸ್ ಅಂದರೆ ಏನು ಓ ನಾನು ಜೀವನದಲ್ಲಿ ಏನೋ ಸಾಧನೆ ಮಾಡಿದೆ ನನ್ನ ಸಾಧನೆ ಎಲ್ಲ ಮುಗಿಯಿತು ಅಂದ್ಕೊಂಡು ಆರಾಮದಲ್ಲಿ ಜೀವನದಲ್ಲಿ ಕುಳಿತುಕೊಳ್ಳುವ ಹಾಗೆ ಇಲ್ಲ ಯಾಕಂದರೆ ಹುಟ್ಟಿನಿಂದ ಸಾವಿನವರೆಗೂ ಕೂಡ ನಮಗೆ ಕಷ್ಟ ಸುಖ ಎಲ್ಲವೂ ಬರ್ತದೆ ಅದನ್ನೆಲ್ಲವನ್ನು ಕೂಡ ನಾವು ಧೈರ್ಯದಿಂದ ಎದುರಿಸಲೇಬೇಕು ಈ ಅವಕಾಶಗಳನ್ನು ನಾವು ಉಪಯೋಗಿಸ್ಕೊಳ್ಳೇಬೇಕು ನಮ್ಮ ಸಾಧನೆ ಇರುವುದು ಈ ಬಾಲ್ಗಳನ್ನು ಅಥವಾ ಈ ಅವಕಾಶಗಳನ್ನು ಎದುರಿಸುವುದರಲ್ಲಿ ಮೈದಾನ ಬಿಟ್ಟು ಓಡಿ ಹೋಗುವುದರಲ್ಲಿ ಅಲ್ಲ ಹಾಗಾಗಿ ನಾವು ಈ ಜೀವನ ಎಂಬ ಒಂದು ಮೈದಾನವನ್ನು ಬಿಟ್ಟು ಖಂಡಿತ ಓಡಿ ಹೋಗಬಾರ್ದು ಯಾವುದೇ ಕಷ್ಟ ಬಂದರೂ ಕೂಡ ಅದನ್ನು ನಾನು ಎದುರಿಸುತ್ತೇನೆ ಸೋಲಾಗಲಿ ಗೆಲುವಾಗಲಿ ಎರಡನ್ನು ಕೂಡ ಸಮಚಿತ್ತದಿಂದ ನಾನು ಸ್ವೀಕರಿಸ್ತೇನೆ ಎನ್ನುವ ಒಂದು ಮನೋಭಾವ ಬೆಳೆಸಿಕೊಂಡು ನಾಳಿನ ಫಲಿತಾಂಶ ಯಾವುದೇ ಬರಲಿ ಅದನ್ನು ನೀವು ಸ್ವೀಕರಿಸಬೇಕು ನಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಅಥವಾ ಡ್ರಾಬ್ಯಾಕ್ಸ್ ಏನಿದೆ ಅದನ್ನು ತಿದ್ದಿಕೊಂಡು ನಮ್ಮ ಜೀವನದಲ್ಲಿ ನಾವು ಮುಂದೆ ಸಾಗಬೇಕು ನಮ್ಮ ಪಿ ಯು ಸಿ ಮಾರ್ಕ್ಸು ಅಥವಾ ಎಸ್ ಎಸ್ ಎಲ್ ಸಿ ಮಾರ್ಕಿಂದ ನಮ್ಮನ್ನು ಯಾರೂ ಜಜ್ ಮಾಡಬೇಕಾಗಿಲ್ಲ ಯಾಕಂದರೆ ದೊಡ್ಡ ದೊಡ್ಡ ಮಹಾರಥಿಗಳು ವಿವೇಕಾನಂದರು ಇರಬಹುದು ರಾಮಕೃಷ್ಣ ಪರಮಹಂಸರು ಇರಬಹುದು ಅವರ ಸಾಧನೆಯಿಂದ ಅವರು ಗುರುತಿಸಿಕೊಂಡಿದ್ದಾರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಅವರ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಎಷ್ಟು ಅವರ ಪಿ ಯು ಸಿ ಮಾರ್ಕ್ಸ್ ಎಷ್ಟು ವಿವೇಕಾನಂದರ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಎಷ್ಟು ಅಂತೂ ಯಾರೂ ಕೇಳೋದಿಲ್ಲ ಅವರು ಸಾಧನೆ ಏನು ಮಾಡಿದ್ದಾರೆ ಅದರ ಬಗ್ಗೆ ಮಾತ್ರ ನಾವು ನೋಡ್ತೀವಿ ಹಾಗಾಗಿ ನೀವು ಕೂಡ ಅಷ್ಟೇ ಒಂದು ಪರಿಪೂರ್ಣ ವ್ಯಕ್ತಿತ್ವ ಆಗಬೇಕಂದ್ರೆ ಬರೀ ಮಾರ್ಕ್ಸ್ ಸಾಕಾಗಲ್ಲ ಭೌತಿಕವಾಗಿ ನೈತಿಕವಾಗಿ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ನೀವು ಬೆಳೆದರೆ ಅಷ್ಟೇ ಒಂದು ಪರಿಪೂರ್ಣ ವ್ಯಕ್ತಿತ್ವ ನಿಮಗೆ ಸಮಾಜಕ್ಕೆ ಕೊಡಲು ಸಾಧ್ಯ ಸೊ ನೀವು
ಒಂದು ಸಮಾಜದ ಸತ್ಪ್ರಜೆಗಳಾಗಿ ತಂದೆ ತಾಯಿಯ ಹೆಮ್ಮೆಯ ಮಕ್ಕಳಾಗಿ ಹೊರಹೊಮ್ಮಲಿ ಎಂದು ಆಶಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ.